ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾನು ಒಂದು ಒಳ್ಳೆ ಹೋಮ್ ರೆಮಿಡಿನ ನಿಮಗೆ ತಿಳಿಸ್ಕೊಬೇಕು ಅಂದ್ಕೊಂಡಿದ್ದೀನಿ. ಅದು ಯಾವುದಪ್ಪ ಅಂತಂದರೆ ಮಿಲ್ಕ್ ಕ್ಲನ್ಸರ್ನ ಯಾವ ರೀತಿ ನಾವು ಮನೆಯಲ್ಲೇ ತುಂಬ ಕಡಿಮೆ ಖರ್ಚಲ್ಲಿ ಮಾಡ್ಕೊಳ್ಬೋದು ಅಂತ ತಿಳಿಸ್ಕೊಡ್ತೀನಿ ಅಂತ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ. ಲೈವ್ ಮಾಡಿದಾಗ ನಿವಿ ಅವರ ಒಂದು ಮಿಲ್ಕ್ ಕ್ಲನ್ಸರ್ ಏನಿದೆ ಅದರದ್ದು ರಿವ್ಯೂ ಕೊಡಬೇಕಾದ್ರೆ ಹೇಳಿದ್ದೆ. ಸೊ ನೀವೊಂದು ಮಿಲ್ಕ್ ಕ್ಲನ್ಸರ್ನ ಹೊರಗಡೆ ಶಾಪ್ ಮಾಡಬೇಕು ಅಂತ ಅಂದರೆ ಪರ್ಚೇಸ್ ಮಾಡಬೇಕಂದ್ರೆ ಮಿನಿಮಮ್ ಒಂದು 100 ರುಪೀಸ್ ಅಂತೂ ನೀವು ಸ್ಪೆಂಡ್ ಮಾಡಲೇಬೇಕಾಗತ್ತೆ. ಸೊ ಇವತ್ತು ನಾನು ತೋರಿಸ್ತಾ ಇರುವಂತಹ ಈ ಒಂದು ಕ್ಲನ್ಸರ್, ಮಿಲ್ಕ್ ಕ್ಲನ್ಸರ್ ಏನಿದೆ ಇದಕ್ಕೆ ನಿಮಗೆ ಅಷ್ಟೊಂದು ಖರ್ಚು ಮಾಡೋ ಅವಶ್ಯಕತೆನೇ ಇಲ್ಲ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ನ್ಯಾಚುರಲ್ ಇರೋದ್ರಿಂದ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಹಾಗೇನೆ ನಿಮಗೆ ಬೇಕಾಗಿರುವಂತಹ ಕ್ಲೆನ್ಸರ್ನ ನೀವೇ ಮನೆಯಲ್ಲಿ ಮಾಡ್ಕೊಂಡ್ರಿ ಅಂತಂದರೆ ಅದೊಂಥರ ಖುಷಿ ಕೊಡುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಇವತ್ತು ಮನೆಯಲ್ಲೇ ಯಾವ ರೀತಿ ಮಿಲ್ಕ್ ಕ್ಲೆನ್ಸರ್ನ ಮಾಡ್ಕೊಳ್ಬೋದು ಅಂತ ತಿಳಿಸ್ಕೊಡ್ತೀನಿ. ಹಾಗೆಯೇ ಮಿಲ್ಕ್ ಕ್ಲೆನ್ಸಿಂಗ್, ನಮ್ಮ ಫೇಸನ್ನು ಕ್ಲೆನ್ಸಿಂಗ್ ಮಾಡ್ಕೊಳ್ಳೋದ್ರಿಂದ ನಮಗೆ ಎಷ್ಟೊಂದು ಲಾಭ ಇದೆ ಗೊತ್ತಾ, ಅದನ್ನು ಕೂಡ ಹೇಳ್ತೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮೊದಲು ನೀವು ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಒಂದು ಬೆಲ್ ಐಕನ್ ಕಾಣುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರಿ ಅಂದರೆ ನನ್ನ ಎಲ್ಲ ಹೊಸ ಹೊಸ ವಿಡಿಯೋಗಳು ನಿಮಗೆ ರೀಚ್ ಆಗುತ್ತೆ. ಈ ಒಂದು ಮಿಲ್ಕ್ ಕ್ಲೆನ್ಸರ್ನ ಏನಕ್ಕೆ ಯೂಸ್ ಮಾಡಬೇಕು, ಏನಕ್ಕೆ ನಮ್ಮ ಫೇಸ್ ಕ್ಲೆನ್ಸಿಂಗ್ ಮಾಡಬೇಕಂತ ಅಂದರೆ ಹೊರಗಡೆ ಎಲ್ಲ ಓಡಾಡಿರ್ತೀವಿ, ಆ ಡರ್ಟ್ ಇರ್ಬೋದು, ಡಸ್ಟ್ ಇರ್ಬೋದು, ಅದೆಲ್ಲವೂ ಕೂಡ ಹೋಗಲಿ ಅನ್ನೋದಕ್ಕೋಸ್ಕರ. ಹಾಗೆಯೇ ರಿಂಕಲ್ ಲೈನ್ ಅಂತ ಅಂದ್ಬಿಟ್ಟು ಏನಿರುತ್ತೆ ಅದು ಹೋಗಲಿ, ಹಾಗೆ ಬ್ಲ್ಯಾಕ್ ಹೆಡ್ಸ್ ಇರ್ಬೋದು, ವೈಟ್ ಹೆಡ್ಸ್ ಇರ್ಬೋದು, ಅದೆಲ್ಲವೂ ಕೂಡ ಹೋಗುತ್ತೆ. ನಮ್ಮ ಸ್ಕಿನ್ನನ್ನು ಮಾಯಿಶ್ಚರೈಸ್ ಮಾಡಿರುತ್ತೆ. ಪ್ರತಿದಿನ ನಾವು 2 ಟೈಮ್ಸ್ ಅಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ಫೇಸನ್ನು ವಾಶ್ ಮಾಡ್ತೀವಿ ಅಲ್ವಾ. ಸೊ ವಾಶ್ ಮಾಡಿದಾದಮೇಲೆ ಮತ್ತೆ ಹಾಗೆ ರಾತ್ರಿ ಮಲಗಬೇಕಾದ್ರೆ ಇರ್ಬೋದು, ಈ ಒಂದು ಫೇಸ್ ಕ್ಲೆನ್ಸರ್ಗಳನ್ನು ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಹೆಲ್ತಿಯಾಗಿ ಇರುತ್ತೆ. ಈ ಒಂದು ಪಿಂಪಲ್ ಪ್ರಾಬ್ಲಮ್ ಇರ್ಬೋದು, ಆಕ್ನಿ ಪ್ರಾಬ್ಲಮ್ ಇರ್ಬೋದು, ಇದೆಲ್ಲವೂ ಹೋಗೋದಕ್ಕೆ ಈ ಒಂದು ಕ್ಲೆನ್ಸರ್ಗಳನ್ನು ಯೂಸ್ ಮಾಡಬೇಕು. ಮತ್ತು ಇವತ್ತು ನಾನು ತೋರಿಸ್ತಾ ಇರುವಂಥ ಈ ಒಂದು ಮಿಲ್ಕ್ ಫೇಸ್ ಕ್ಲೆನ್ಸರ್ ಏನಿದೆ ಇದನ್ನು ಪ್ರತಿಯೊಬ್ಬರು ಕೂಡ ಯೂಸ್ ಮಾಡ್ಬೋದು, ಯಾವುದೇ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಮತ್ತು ನಿಮಗೆ ಏನು ಪಿಂಪಲ್ಸ್ ಆಗಿಬಿಡತ್ತೆ, ಏನು ನಿಮ್ಮ ಸ್ಕಿನ್ ಹಾಳಾಗುತ್ತೆ ಅನ್ನೋ ಒಂದು ಟೆನ್ಷನ್ ಇರೋದಿಲ್ಲ. ಮತ್ತು ನಿಮಗೆ ಏನು ಈ ಒಂದು ನಾನೇನು ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ ಅದ್ರ ಜೊತೆಗೆ ನಿಮ್ಮದು ಸ್ಕಿನ್ ಆಯಿಲಿ ಸ್ಕಿನ್ ಇತ್ತು ಅಂತಂದರೆ ಸ್ವಲ್ಪ ಲೆಮನ್ ಆ್ಯಡ್ ಮಾಡಿದ್ರಿ ಅಂತಂದರೆ ಸೊ ಇದ್ದಿದ್ದು ಇನ್ನೂ ತುಂಬ ಚೆನ್ನಾಗಿ ಒಂದು ಒಳ್ಳೆ ರಿಸಲ್ಟನ್ನು ನೀವು ತೊಗೊಳ್ಬೋದು. ನಿಮ್ಮ ಸ್ಕಿನ್ನಲ್ಲಿ ಏನು ಪಿ ಎಚ್ ಲೆವೆಲ್ ಏನಿರುತ್ತೆ ಅದನ್ನ ಮೇಂಟೈನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ, ನಿಮ್ಮ ಸ್ಕಿನ್ ತುಂಬ ಮಾಯಿಶ್ಚರೈಸ್ ಆಗಿರೋದಕ್ಕೆ ಹೆಲ್ಪ್ ಆಗುತ್ತೆ. ಟೋಟಲಿ ಹೇಳಬೇಕಂದ್ರೆ ನಿಮ್ಮ ಸ್ಕಿನ್ ತುಂಬ ಹೆಲ್ತಿಯಾಗಿ ಇರೋದಕ್ಕೆ ಈ ಒಂದು ಫೇಸ್ ಕ್ಲೆನ್ಸಿಂಗ್ನ ಮಾಡ್ಕೊಳ್ಬೇಕಾಗುತ್ತೆ ಪ್ರತಿದಿನ, ಅದು 2 ಟೈಮ್ಸ್. ಸೊ ಓಕೆ, ಹಾಗಾದರೆ ಈ ಒಂದು ಮಿಲ್ಕ್ ಕ್ಲೆನ್ಸರ್ನ ಮಾಡ್ಕೊಳ್ಬೇಕು ಮನೆಯಲ್ಲೇ ಅಂದರೆ ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿದ್ದೀನಿ ಬನ್ನಿ ತೋರಿಸ್ತೀನಿ. ಓಕೆ, ನಾನಿಲ್ಲಿ ಒಂದು ಬಟ್ಲು ತೊಗೊಂಡಿದ್ದೀನಿ, ಹಾಗೆಯೇ ರೋಸ್ ವಾಟರ್ ತೊಗೊಂಡಿದ್ದೀನಿ, ಮತ್ತು ಹನಿ ಜೇನುತುಪ್ಪ ತೊಗೊಂಡಿದ್ದೀನಿ, ಹಾಗೆ ಮಿಲ್ಕ್ ತೊಗೊಂಡಿದ್ದೀನಿ. ಮೇನ್ ಇಂಗ್ರೀಡಿಯೆಂಟ್ಸ್ ಇದರಲ್ಲಿ ನಮಗೆ ಬೇಕಾಗಿರೋದು ಮಿಲ್ಕ್. ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ಯೂಸ್ ಮಾಡಬೇಕು. ನಾನೊಂದು 4 ಸ್ಪೂನ್, 1-3 ಸ್ಪೂನ್ ತೊಗೊಂಡಿದ್ದೀನಿ. ಹಾಗೆ ರೋಸ್ ವಾಟರ್ 1 ಟೀಸ್ಪೂನಷ್ಟು ತೊಗೊಳ್ತಾ ಇದ್ದೀನಿ. ನೀವು ನಿಮ್ಮ ಸ್ಕಿನ್ ಆಯಿಲಿ ಸ್ಕಿನ್ ಇತ್ತು ಅಂತಂದರೆ ಲೆಮನ್ ತೊಗೋಬೋದು. ಸೊ ಲೆಮನ್ ನಿಮ್ಮ ಸ್ಕಿನ್ನಲ್ಲಿ ಏನು ಆಯಿಲ್ ಏನು ರಿಡ್ಯೂಸ್ ಆಗುತ್ತೆ ಪ್ರತಿದಿನ ಪ್ರತಿ ಸಲ, ಸೊ ಅದನ್ನು ತೆಗೆಯೋದಕ್ಕೆ ಹೆಲ್ಪ್ ಆಗುತ್ತೆ. ರೋಸ್ ವಾಟರ್ 1 ಟೀಸ್ಪೂನ್ ಆದಮೇಲೆ ನಾನು ಹನಿ ಇಲ್ಲಿ 1 ಟೀಸ್ಪೂನಷ್ಟು ಹನಿನ ತೊಗೊಳ್ತೀನಿ. 1 ಟೀಸ್ಪೂನಷ್ಟು ಹನಿ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಸ್ಪ್ರೇ ಬಾಟಲ್, ನೀವು ಈ ಥರ ಒಂದು ಸ್ಪ್ರೇ ಬಾಟಲ್ನ ತೊಗೊಂಡು ಇಟ್ಕೊಂಡಿದ್ರಿ ಅಂತ ಅಂದರೆ ನಿಮಗೆ ಪ್ರತಿ ಸಲ ಯೂಸ್ ಆಗುತ್ತೆ. ಜಸ್ಟ್ ಇದನ್ನು ಹೀಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡಿದ್ಮೇಲೆ ನೀಟಾಗಿ ನಾವು ಸ್ಪ್ರೇ ಬಾಟಲ್ ಒಳಗಡೆ ಹಾಕಿಬಿಟ್ಟು ಮಿಕ್ಸ್ ಮಾಡೋಣ. ತುಂಬ ಅಂತಂದರೆ ತುಂಬ ಒಂದು ಒಳ್ಳೆ ರಿಸಲ್ಟನ್ನು ನೀವು ತೊಗೊಳ್ಬೋದು. ಓಕೆ, ಮಿಲ್ಕ್ ನಾವೇನು ಮಿಲ್ಕ್ ಯೂಸ್ ಮಾಡಿದ್ದೀವಿ ಅದರಲ್ಲಿ ನಿಮಗೆ ಗೊತ್ತಿರುವ ಹಾಗೆ ವಿಟಮಿನ್ಸ್ ಹೇರಳವಾಗಿ ಇದೆ, ಅಂದರೆ ಎ ಇರ್ಬೋದು, ಡಿ ಇರ್ಬೋದು, ಬಿ 12 ಇರ್ಬೋದು, B6 ಇರ್ಬೋದು, ಪೊಟ್ಯಾಷಿಯಮ್ ಇರ್ಬೋದು, ಬಯೋಟಿನ್ ಇರ್ಬೋದು, ಹಾಗೆ ಕ್ಯಾಲ್ಶಿಯಂ ಇರ್ಬೋದು, ಇವೆಲ್ಲವೂ ಸೇರಿಕೊಂಡು ನಮ್ಮ ಸ್ಕಿನ್ ಸಾಫ್ಟ್ ಮಾಡುತ್ತೆ. ಹಾಗೆ ನಮ್ಮ ಸ್ಕಿನ್ನಲ್ಲಿ ಬೇಡವಾಗಿರುವಂತಹ ಈ ಒಂದು ಏನು ರಿಂಕಲ್ ಲೈನ್ ಏನಿದೆ ಅದನ್ನು ತೆಗೆದುಹಾಕೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆಯೇ ನಮ್ಮ ಸ್ಕಿನ್ ಮಾಯಿಶ್ಚರೈಸ್ ಆಗಿರೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ಹನಿ ಕೂಡ ಅಷ್ಟೇ,
ಹನಿನೂ ಕೂಡ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ತುಂಬ ಸಾಫ್ಟ್ ಅಂತ ಅನಿಸುತ್ತೆ. ಇನ್ನು ರೋಸ್ ವಾಟರ್ ಏನು ಯೂಸ್ ಮಾಡಿದ್ದೀವಿ, ಆ ರೋಸ್ ವಾಟರ್ ನಮ್ಮ ಸ್ಕಿನ್ ಗ್ಲೋ ಬರೋದಕ್ಕೆ ಪ್ರತಿದಿನ ನಾವು ಯೂಸ್ ಮಾಡ್ತಾ ಮಾಡ್ತಾ ಸ್ಕಿನ್ ಗ್ಲೋ ಬರುತ್ತೆ. ಮತ್ತು ಈ ಒಂದು ಓಪನ್ ಪೋರ್ಸ್ ಏನಿರುತ್ತೆ ಇದೆಲ್ಲವನ್ನು ಕ್ಲೋಸ್ ಮಾಡೋದಕ್ಕೆ ಕೂಡ ಈ ಒಂದು ಮಿಲ್ಕ್ ಕ್ಲೆನ್ಸರ್, ಇವಾಗ ನಾನು ಏನು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಬಿಟ್ಟು ಯೂಸ್ ಮಾಡಿ ತೋರಿಸಿದ್ದೀನಿ, ಈ ಇಂಗ್ರೀಡಿಯೆಂಟ್ಸ್ಗಳೆಲ್ಲ ನಮ್ಮ ಸ್ಕಿನ್ ಮೇನ್ ಪ್ರಾಬ್ಲಮ್, ಈ ಪಿಂಪಲ್ ಪ್ರಾಬ್ಲಮ್, ಆಕ್ನಿ ಪ್ರಾಬ್ಲಮ್ ಇದ್ದವರು ಈ ಇಂಗ್ರೀಡಿಯೆಂಟ್ಸ್ ಜೊತೆಗೆ ಏನು ನೀವು ಬೇಕಾದರೆ ಲೆಮನ್ ಯೂಸ್ ಮಾಡಿದ್ರಿ ಅಂತಂದರೆ ಪಿಂಪಲ್ ಪ್ರಾಬ್ಲಮ್ ಇರ್ಬೋದು, ಆಕ್ನಿ ಪ್ರಾಬ್ಲಮ್ ಇರ್ಬೋದು, ಅದೆಲ್ಲವನ್ನು ಕೂಡ ಹೋಗಿಸ್ಕೊಳ್ಬೋದು. ಒಂದು ಒಳ್ಳೆ ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು. ಈ ಒಂದು ಒಳ್ಳೆ ಹೋಮ್ ರೆಮಿಡಿನ ನೀವು ಟ್ರೈ ಮಾಡಿ ಅಂತ ಹೇಳ್ತಾ, ಸೊ ಇದನ್ನು ನಾನೀಗ ಯಾವ ರೀತಿ ಯೂಸ್ ಮಾಡ್ತೀನಿ, ಹಾಗೆ ಪ್ರೆಸೆಂಟ್ ನನ್ನ ಸ್ಕಿನ್ನಲ್ಲಿ ಎಷ್ಟು ಡರ್ಟ್ ಮತ್ತು ಎಷ್ಟು ಏನು ಗಲೀಜು ನಿಮಗೆ ಕಾಣುತ್ತೆ ಅನ್ನೋದು ಕೂಡ ತೋರಿಸ್ತೀನಿ. ಬನ್ನಿ ಇದನ್ನು ಹೇಗೆ ಯೂಸ್ ಮಾಡೋದು ನೋಡೋಣ. ಓಕೆ, ಇವಾಗ ನಾನು ಕಾಟನ್ ತಗೊಂಡಿದ್ದೀನಿ ಹತ್ತಿನ, ಹಾಗೆ ಇದನ್ನ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಬಿಡೋಣ. ಇದನ್ನ ನೀವು ಬೆಳಗ್ಗೆ ಮತ್ತೆ ರಾತ್ರಿ ಮಲಗಬೇಕಾದ್ರೆ, ಬೆಳಗ್ಗೆ ಫೇಸ್ ವಾಶ್ ಮಾಡಿದಾಗ ಮತ್ತೆ ರಾತ್ರಿ ಫೇಸ್ ವಾಶ್ ಮಾಡಿಬಿಟ್ಟು ಮಲಗ್ತೀರಲ್ವ, ಸೊ ಆ ಟೈಮ್ ಎವ್ರಿಡೇ 2 ಟೈಮ್ಸ್ನ ನೀವು ಯೂಸ್ ಮಾಡಬೇಕಾಗುತ್ತೆ. ಈಗ ಇದನ್ನ ಯಾವ ರೀತಿ ನಾವು ಯೂಸ್ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ಫಸ್ಟು ಸ್ಪ್ರೇ ಮಾಡ್ಕೊಳ್ಳೋಣ ನೀಟಾಗಿ. ಇವಾಗ ಸರ್ಕ್ಯುಲರ್ ಮೋಷನ್ ಅಲ್ಲಿ ಮಸಾಜ್ ಮಾಡಬೇಕು. ಈ ಫಿಂಗರ್ಸ್ ಏನಿದೆ ಇದರಲ್ಲಿ ಈ ರೀತಿ, ಅದಾದ್ಮೇಲೆ ನಿಧಾನವಾಗಿ ಸರ್ಕ್ಯುಲರ್ ಮೋಷನ್ ಅಲ್ಲಿ ಇರುತ್ತೆ ಮಸಾಜ್ ಮಾಡಿ. ಕ್ಲೆನ್ಸಿಂಗ್ ಮಾಡ್ಕೊಂಡ್ಮೇಲೆ ಈ ಒಂದು ಧೂಳು ಏನಿರುತ್ತೆ ಆ ಧೂಳು ಎಷ್ಟು ಬಂದಿದೆ ಅಂತ ಅನ್ನೋದನ್ನ ನೀವೇ ಇಲ್ಲಿ ನೋಡ್ಬೋದು. ನಿಮ್ಮ ಎದುರುಗಡೆನೆ ನಾನು ನನ್ನ ಫೇಸ್ ಎಲ್ಲ ಕ್ಲೀನ್ ಮಾಡಿದ್ದೀನಿ ನೋಡಿ. ಫಸ್ಟ್ ಹೇಗೆ ಯಾವ ರೀತಿ ಕಾಣಿಸ್ತಾ ಇತ್ತು, ನಾನು ಯಾವುದೇ ಕ್ರೀಮ್ ಇರ್ಬೋದು ಯಾವುದೇ ಫೌಂಡೇಶನ್ ಇರ್ಬೋದು ಏನೂ ಹಚ್ಚಿರಲಿಲ್ಲ ಸ್ಕ್ವೇರ್. ಹಾಗೆಯೇ ಫೇಸ್ ವಾಶ್ ಮಾಡಿದೆ, ಫೇಸ್ ವಾಶ್ ಮಾಡಿದ್ಮೇಲೆ ಈ ಒಂದು ಸ್ಪ್ರೇ ಏನಿತ್ತು ಇದನ್ನ ನಿಮ್ಮ ಎದುರುಗಡೆನೆ ಸ್ಪ್ರೇ ಮಾಡಿಕೊಂಡೆ. ಅದಾದ್ಮೇಲೆ ನೀವು ನೋಡ್ಬೋದು ಯಾವ ರೀತಿ ಇದೆ ಅಂತ. ಸೊ ನಿಮಗೆ ಈಗಲಾದರೂ ನಂಬಿಕೆ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದನ್ನು ನೋಡ್ಬೋದು ಇಷ್ಟು ನೀಟಾಗಿ ಈ ಒಂದು ಮಿಲ್ಕ್, ಈ ಒಂದು ಮಿಲ್ಕ್ ಕ್ಲೆನ್ಸರ್ ನಿಮ್ಮ ಸ್ಕಿನ್ನನ್ನು ಇಷ್ಟೊಂದು ನೀಟಾಗಿ ಮಾಡುತ್ತೆ. ಸುಮ್ಮನೆ ಏನಕ್ಕೆ ಹೊರಗಡೆ 100 ರೂಪಾಯಿ ಕೊಟ್ಟು ಖರ್ಚು ಮಾಡಬೇಕಲ್ವಾ. ತುಂಬ ಸಿಂಪಲ್, ಇಂಗ್ರೀಡಿಯೆಂಟ್ಸು ಅಷ್ಟೇ ತುಂಬಾ ಸಿಂಪಲ್. ಮನೆಯಲ್ಲಿ ಸಾಮಾನ್ಯವಾಗಿ ಇದ್ದೇ ಇರುತ್ತೆ ನಾನು ತೋರಿಸಿರುವಂತಹ ಈ ಒಂದು 3 ಇಂಗ್ರೀಡಿಯೆಂಟ್ಸ್ಗಳು ನೀವು ನೋಡ್ಬೋದು ಎಷ್ಟೊಂದು ಬಂದಿದೆ ಅಲ್ಲ ನನ್ನ ಫೇಸಲ್ಲಿ. ಸೊ ಇದನ್ನ ನೀವು ಬೇಕಾದ್ರೆ ನಿಮ್ಮ ಕೈಗಳಿಗೂ ಕೂಡ ಯೂಸ್ ಮಾಡ್ಕೊಳ್ಬಹುದು. ಒಂದ್ಸಲ ಮಾಡಿರ್ತೀರಾ 2 ಡೇಸ್ಗೆಲ್ಲ ಇಷ್ಟೊಂದೇನು ಬೇಕಾಗೋದಿಲ್ಲ. ಸೊ ನೀವು ನಿಮ್ಮ ಕೈಗಳು ಅಂದ್ರೆ ನಿಮ್ ಕೈ ಏನಾದ್ರೂ ಕಪ್ಪ ಅನಿಸ್ತಾ ಇದೆ ಮತ್ತೆ ಟ್ಯಾನ್ ಆಗಿದೆ ಅಂತ ಅನ್ನೋರು ಕೂಡ ಇದನ್ನ ಯೂಸ್ ಮಾಡ್ಬೋದು. ಸೊ ನಿಮ್ಗೆ ರಿಸಲ್ಟ್ ನಿಮ್ಮ ಕಣ್ಣ ಮುಂದೆನೆ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಒಳ್ಳೆ ಫೇಸ್ ಮಿಲ್ಕ್ ಕ್ಲೆನ್ಸರ್ನ ನಾನು ಇವತ್ತು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಅಂತ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಸೊ ಈ ಒಂದು ಕ್ಲೆನ್ಸರ್ನ ಟ್ರೈ ಮಾಡಿ, ಟ್ರೈ ಮಾಡಿಬಿಟ್ಟು ರಿಸಲ್ಟ್ ಹೇಗೆ ಬಂತು ಅನ್ನೋದನ್ನು ಕೂಡ ನನಗೆ ತಿಳಿಸಿ ಅಂತ ಹೇಳ್ತಾ, ನೆಕ್ಸ್ಟ್ ಒಂದು ಒಳ್ಳೆ ಹೋಮ್ ರೆಮಿಡಿ ಜೊತೆ ಅಥವಾ ಒಂದು ಒಳ್ಳೆ ಇನ್ಫಾರ್ಮೇಶನ್ ಜೊತೆ ನಿಮ್ಮನ್ನ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.